ನಮಸ್ಕಾರ, ನನ್ನ ಹೆಸರು ಪ್ರೇಮ ಈರಪ್ಪ ಹತ್ತಿಕಟಗಿ. ನಾವು ಇರೋದು ಧಾರವಾಡ. ನಾನು ಮೊದಲ ಚೆನ್ನಾಗಿದ್ದೆ, ಇದ್ದಕ್ಕಿದ್ದಂಗೆ ನನಗೆ ಮಂಡಿ ನೋವು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ನಂತರ ನಾನು ಅಲ್ಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಆಸ್ಪತ್ರೆ ಎಲ್ಲ ಕಡೆ ತೋರಿಸಿದೆ. ನಾನು ಎಲ್ಲಿ ಏನು ಕಡಿಮೆ ಆಗಲಿಲ್ಲ. ಮಂಡಿ ನೋವು ಸ್ಟಾರ್ಟ್ ಆಗಿ ಮೊದಲು ಎಲ್ಲ ಹಾಸ್ಪಿಟ್ಲಲ್ಲೇ ಅಲೋಪತಿ, ಹೋಮಿಯೋಪತಿ, ಆಯುರ್ವೇದಿಕ್ ಈ ಎಲ್ಲನೂ ಮುಗಿಸಿ ಕೊನೆಗೆ ಮಣಿಪಾಲ್ ಆಸ್ಪತ್ರೆಗೆ ಒಂದು ವಿಡಿಯೋ ಮೂಲಕ ನನ್ನ ಮಗ ಇಲ್ಲಿ ರೆಫರ್ ಮಾಡಿದ. ಡಾಕ್ಟರ್ ವೀರಪ್ಪ ಲೋಕೇಶ್ ಅವ್ರದ್ದು ವಿಡಿಯೋ ನೋಡಿಬಿಟ್ಟು, ಅವರು ಮಾಡಿದಂಥ ಶಸ್ತ್ರಚಿಕಿತ್ಸೆ ನೋಡಿಬಿಟ್ಟು, ನಮ್ಮ ಮನೆಯವರು ನಂದು ಆಗ್ತಿದೆ ಅಂತೇಳಿ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ರಿ ಅಂಥೇಳಿ ಅವರ ವಿಡಿಯೋದಿಂದ ಪ್ರೇರಣೆ ಆಗಿ ಮಣಿಪಾಲ್ ಆಸ್ಪತ್ರೆಗೆ ಬಂದು ಡಾಕ್ಟರ್ ವೀರಪ್ಪ ಲೋಕೇಶ್ ಅವರಿಗೆ ಕನ್ಸಲ್ಟ್ ಮಾಡಿ. ಪೇಷಂಟ್ ಪ್ರೇಮ ಅವರು ನಮ್ಮಲ್ಲಿ ಕೆಲವು ವಾರಗಳ ಹಿಂದೆ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಬಂದಿದ್ದಾರೆ. ಈ ಪೇಷಂಟ್ಗೆ ಅವರು ಬಂದಾಗ ಬಹಳ ಡಿಫಾರ್ಮಿಟಿ ಇತ್ತು. ಡಿಫಾರ್ಮಿಟಿ ಅಂದರೆ ಮೊಣಕಾಲು ಬಾಗೋದು, ಎರಡು ಮಂಡಿಗಳು ಒಳಗೆ ಬಾಗಿದ್ದವು. ಅವರಿಗೆ ಕೆಲವು ಹೆಜ್ಜೆಗಳನ್ನು ತಗೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಬಂದು ಒಂದಿನ ತೋರಿಸ್ಕೊಂಡು ಹೋದ್ವಿ. ಸೋಮವಾರ ಐತಾರ ಅಡ್ಮಿಟ್ ಆಗಿ ಸೋಮವಾರ ಆಪರೇಷನ್ ಆಯಿತು. ಈ ಫುಲ್ ಆರಾಮಾಗಿದ್ದೀನಿ ನಾನು. ಅವರಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದೆ. ಈಗ ತುಂಬ ಕಂಫರ್ಟಬಲ್ ಆಗಿ ದಿನಕ್ಕೆ ಈಗ 4-5 ದಿವಸ ಆಗಿದೆ. ಆಲ್ರೆಡಿ ಅವರು ಹಾಸ್ಪಿಟಲ್ ಕಾರಿಡಾರಲ್ಲಿ ವಾಕ್ ಮಾಡ್ತಾರೆ, ಬಾತ್ರೂಮಿಗೆ ಹೋಗಿದ್ದರು, ಮೆಟ್ಲು ಹತ್ತೋದನ್ನು ಕಲ್ತ್ಕೊಂಡಿದ್ದಾರೆ. ಮತ್ತು ನೀ ಮಂಡಿ ಮಡಚೋದು ಅಪ್ ಟು 90-100 ಡಿಗ್ರೀಸ್ ಮಂಡಿ ಮಡಿಸ್ತಾರೆ. ಒಳ್ಳೆ ಡಾಕ್ಟರ್ ಇದ್ದಾರೆ, ಒಳ್ಳೆ ಆಪ್ರೇಷನ್ ಮಾಡಿದರು. ನಾವು ಎಷ್ಟು ಖುಷಿಯಾಗಿವೆ ಅಂದರೆ ನಮ್ಮ ಫ್ಯಾಮಿಲಿ ಮತ್ತೆ ಮೊದಲನೇ ಆಯ್ತದೆ. ಎಲ್ಲ ಇತ್ತು ನಮಗೆ, ನಮ್ಮ ಮನೆಯವ್ರದ್ದು ಸಮಸ್ಯೆಯಿಂದ ನಾವೆಲ್ಲ ಒಂಥರ ಮಾನಸಿಕ ಖಿನ್ನತೆ ಒಳಗಾಗಿದ್ವಿ. ಸಾಧಾರಣವಾಗಿ 70% ವ್ಯಾಯಾಮ ಅಥವಾ ಎಕ್ಸಸೈಸ್ ಫಿಸಿಯೋಥೆರಪಿ ಹಾಸ್ಪಿಟ್ಲಲ್ಲಿರೋವಾಗಲೇ ಆಗೋಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಅವರಿಗೆ ಮನೆಗೆ ಹೋದ್ಮೇಲೆ ಹೆಚ್ಚು ಎಕ್ಸಸೈಸ್ ಮಾಡುವಂಥದ್ದಿರಲ್ಲ, ಹೆಚ್ಚಾಗಿ ಅವರು ಶ್ರಮಪಟ್ಟು ನೋವನ್ನು ಅನುಭವಿಸೋಂತಹ ಪ್ರಮೇಯ ಇರೋದಿಲ್ಲ. ಫಾಸ್ಟ್ ರಿಕವರಿ ಆಗೋದ್ರಿಂದ ಬಹಳ ಸುಲಭವಾಗಿ ಅವರು ಮೊದಲಿನಂತೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬಹುದು. ಲೋಕೇಶ್ ಡಾಕ್ಟರ್ ಭಾಳ ಚಲೋ ಅದಾರ. ಇಲ್ಲಿ ಆಯಾಗಳು, ಸಿಸ್ಟರ್ಗಳು, ನರ್ಸ್ಗಳು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಭಯ ಪಡುವಂಥದ್ದು ಏನಿಲ್ಲ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ. ಈಗ ಅವರು 3 ದಿನದಲ್ಲೇ ಆಪರೇಷನ್ ಆದ ಮೊದಲೇ ದಿನವೇ ಅವರು ಎದ್ದು ನಿಂತರು. 2-3 ದಿವಸಕ್ಕೆ ಅವರು ಒಕ್ಕ ಹಿಡ್ಕೊಂಡು ಓಡಾಡಕತ್ತಿದ್ರು. ಅವ್ರ ಕಾಲೆಲ್ಲ ಅಷ್ಟು ಬೆಂಡಾಗಿತ್ತು, ಅಷ್ಟು ಸ್ಟ್ರೇಟ್ ಆಗಿದೆ, ಅಷ್ಟು ಖುಷಿ ಆಗಿದೆ ನಮಗೆ. ನಮ್ಮ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಬಹಳ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಬಹಳ ಅತ್ಯುನ್ನತವಾದ ಇಂಪ್ಲಾಂಟ್ಸ್ನ ಯೂಸ್ ಮಾಡಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತೀವಿ. ಈ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅನ್ನೋದು ಬಹಳ ಒಂದು ಅನೇಕ ದಶಕಗಳಿಂದ ಇಂಪ್ರೂವ್ಮೆಂಟ್ ಆಗಿ ಇವಾಗ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಪೇಷಂಟು ಕಂಫರ್ಟಬಲ್ ಆಗಿ ನಾರ್ಮಲ್ ಆಗಿ ವಾಕ್ ಮಾಡಿಕೊಂಡು ತಮ್ಮ ಜೀವನವನ್ನು ಬಹಳ ಸುಲಭ ರೀತಿಯಿಂದ ನಡೆಸಬಹುದು. ನಾನು ಆರಾಮಾಗಿ ಈಗ ಅಲ್ಲಿ 2-3 ದಿನದಲ್ಲೇ ಫುಲ್ ಆರಾಮಾಗಿ ಅಡ್ಡಾಡ್ಲಿಕ್ಕೆ ಹತ್ತಿದ್ದೀನಿ. ಇದು ಮಣಿಪಾಲ್ ಹಾಸ್ಪಿಟ್ಲ್ ಅಲ್ಲ, ಇದು ದೇವ ಮಂದಿರ ಇದ್ದಂಗೆ. ಇಲ್ಲಿ ಇರುವಂಥ ಎಲ್ಲ ಡಾಕ್ಟರ್ಸು, ಇಲ್ಲಿ ಇರೋ ಸ್ಟಾಫು, ನರ್ಸು ಎಲ್ಲ ಒಬ್ಬರೆಲ್ಲ ಪ್ರತಿಯೊಬ್ಬರು ಊಟ ತಿಂಡಿ ವಸತಿ ಯಾವುದೇ ಕೊರತೆ ಇಲ್ಲದಂಗೆ ಪ್ರತಿ 5 ಸೆಕೆಂಡ್ಗೊಮ್ಮೆ ವಿಸಿಟ್ ಮಾಡ್ತಾರೆ ಡಾಕ್ಟರ್ಸ್ಗಳು. ಈ 8 ದಿವಸದಲ್ಲೇ ನಾವು ಅಡ್ಡಾಡುವಂಗಾಗಿ ನಮ್ಮ ಮನೆಯವರು ಖುಷಿಯಿಂದ ನಾವು ಈ ಮಣಿಪಾಲ್ ಹಾಸ್ಪಿಟ್ಲಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಖುಷಿಯಿಂದ ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾರಾದರೂ ಮಂಡೆ ನೋವಿನಿಂದ ಬಳಲ್ತಿದ್ದವರು ಹೆದರದೆ ಮನೆಯವರು ವಿಡಿಯೋ ನೋಡಿ ನೀವು ಆರಾಮಾಗಿ ಯಾವುದೇ ಭಯ ಇಲ್ಲದಂಗೆ ತಾವು ಆಪರೇಷನ್ ಮಾಡಿಸ್ಕೊಂಡು ಈ ಮಣಿಪಾಲ್ ಹಾಸ್ಪಿಟ್ಲಿಗೆ ಬಂದರೆ ತಾವು ಒಳ್ಳೆ ಚಿಕಿತ್ಸೆ ಪಡ್ಕೊಂಡು ತಾವು ಗುಣಮುಖರಾಗ್ತೀರಂತೇಳಿ ತಮ್ಮಲ್ಲಿ ನಾನು ಎಲ್ಲರಿಗೆ ವಿನಂತಿಯಿಂದ ನಮಸ್ಕಾರ ಮಾಡ್ಕೊತೀನಿ.